ಮನುಷ್ಯ ಎರಡು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವಾಸ್ತವಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ. ವಾಸ್ತವಿಕ ಸತ್ಯ ಅದು ಸದಾಕಾಲ ಹಾಗೆ ಇರ್ತದೆ, ಅದು ಬದಲಾವಣೆಯಾಗೋದಿಲ್ಲ. ವ್ಯಾವಹಾರಿಕ ಸತ್ಯ ಸತ್ಯದಂತೆ ತೋರ್ತದೆ, ಆದರೆ ಸತ್ಯವಾಗಿರುವುದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ, ಯಾವುದು ವಾಸ್ತವಿಕ ಸತ್ಯ ಯಾವುದು ವ್ಯಾವಹಾರಿಕ ಸತ್ಯ. ನಾವೆಲ್ಲ ನಮ್ಮ ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ, ಬಂಧು ಬಳಗವನ್ನೆಲ್ಲ ಕರೆಸ್ತೇವೆ. ಕರೆಸಿ ಮಗ ಬಹಳ ದಿವಸಕ್ಕೊಬ್ಬ ಗಂಡು ಮಗು ಹುಟ್ಟಿರ್ತಾನೆ, ಎಲ್ಲ ಬಂಧು ಬಳಗ ಕರೆಸಿ ಸಾಯಂಕಾಲ ಒಂದು ದೊಡ್ಡ ಕೇಕ್ ತರಿಸಿ ಅದರ ಮೇಲೆಲ್ಲ ಮೇಣದ ಬತ್ತಿ ಹಚ್ಚಿ ಹಚ್ಚಿದ ದೀಪ ಆರಿಸಿ ಹ್ಯಾಪಿ ಬರ್ತ್ ಡೇ ಟು ಯು, ಲಾಂಗ್ ಲಿವ್ ಮೈ ಸನ್, ನೀನು ಬಹಳ ಕಾಲ ಬದುಕು ಅಂತ ನಾವೆಲ್ಲ ಚಪ್ಪಾಳೆ ತಟ್ತೇವೆ. ನನ್ನ ಮಗ ಒಂದು ವರ್ಷ ದೊಡ್ಡವ ಆದ ಅನ್ನೋದು ವ್ಯಾವಹಾರಿಕ ಸತ್ಯ, ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವು ಸಮೀಪ ಆತ ಅನ್ನೋದು ವಾಸ್ತವಿಕ ಸತ್ಯ. ಇದು ಅರ್ಥ ಮಾಡ್ಕೋಬೇಕು ಮನುಷ್ಯ. ಒಬ್ಬ ಶ್ರೀಮಂತ ಇರ್ತಾನೆ, ಶ್ರೀಮಂತನಿಗೆ ಅನ್ನಿಸ್ತಿರ್ತದೆ ಇದು ಊರ ಮುಂದೆ ಬಹಳಷ್ಟು ಜಮೀನಿರ್ತದೆ, ಅವನಿಗೆ ಅನ್ನಿಸ್ತಿರ್ತದೆ ಈ ಜಮೀನಿಗೆ ಎಷ್ಟು ಕಿಮ್ಮತ್ ಹೇಳ್ತಾರೆ ಹೇಳಿ, ಅಷ್ಟು ರೊಕ್ಕ ಕೊಟ್ಟು ನಾ ಖರೀದಿ ಮಾಡ್ತೀನಿ ಅಂತಿರ್ತಾನೆ ಮನುಷ್ಯ ಶ್ರೀಮಂತ. ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ ಹೇಳೋರು ಅಷ್ಟು ಕೊಟ್ಟು ತಗೊಂತೀನಿ ಅಂತ ಶ್ರೀಮಂತ ಅಂತಿರ್ತಾನೆ. ಈ ಜಮೀನಿಗೆ ಎಷ್ಟಾದರೂ ಕಿಮ್ಮತ್ತು ಕೊಡ್ಲಿ ಕಟ್ಟಲಿ ಕಿಮ್ಮತ್ತು ಕಟ್ಟಿ ತಗೊಂತೀನಿ ಅಂತ ಶ್ರೀಮಂತ ಅಂತಿರ್ತಾನ. ಭೂಮಿ ಎಂತಿರ್ತೈತಿ, ಇವತ್ತು ನೀ ಎಷ್ಟರ ಕಿಮ್ಮತ್ತು ಕಟ್ಟಿ ತಗೋ, ಒಂದು ದಿವಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗೆ ಒಳಗೆ ಕರ್ಕೊಂತೀನಿ ಅಂತ ಭೂಮಿ ಎಂತೈತಿ. ಇದು ವಾಸ್ತವಿಕ ಸತ್ಯ ಮನುಷ್ಯ, ಇದನ್ನು ತಿಳ್ಕೋಬೇಕಷ್ಟೇ. ಯಾವುದು ವಾಸ್ತವಿಕ ಸತ್ಯ ವ್ಯಾವಹಾರಿಕ ಸತ್ಯ, ವ್ಯವಹಾರದ ಜೊತೆ ಬದುಕಬೇಕು, ಇದು ಮಿಥ್ಯಾ ಅಂತ ಗೊತ್ತಿರಬೇಕು, ತಲೆಯಾಗ ಸತ್ಯ ಯಾವುದನ್ನೋದು ಗೊತ್ತಿರಬೇಕು, ಅದು ನಿಜವಾದ ಜೀವನ ಅಷ್ಟೆ. ಅದರ ಮಿಥ್ಯವನ್ನೇ ಸತ್ಯ ಅಂತ ಬದುಕುವುದಲ್ಲ. ನೀ ಎಷ್ಟ ಶ್ರೀಮಂತಿರು ಭೂಮಿ ಏನಂತೈತಿ ನಿನಗೆ ಬೇರೆ ಅಂತಿಲ್ಲ. ಈ ವಿಶ್ವದಲ್ಲಿ ಈ ವಿಶ್ವದ ವೈಚಿತ್ರ್ಯ ಎಷ್ಟು ಅದ್ಭುತ ಅಂದರೆ, ಬಡವನೂ ಬಡವನಾಗಿಯೇ ಸಾಯಬೇಕು, ಕೊನೆಗೆ ಶ್ರೀಮಂತನೂ ಸಹಿತ ಬಡವನಾಗಿ ಸಾಯ್ತಾನೆ. ಇದು ವಾಸ್ತವಿಕ ಸತ್ಯ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಸತ್ತಿಲ್ಲ, ಶ್ರೀಮಂತನು ಶ್ರೀಮಂತನಾಗಿ ಬಡವನಾಗಿಯೇ ಸತ್ತಾನೆ. ಬರುವಾಗನೂ ಖಾಲಿ ಕೈಯಿಂದ, ಹೋಗುವಾಗನೂ ಖಾಲಿ ಕೈಯಿಂದ. ಬರುವಾಗಲೂ ಶೂನ್ಯ, ಹೋಗುವಾಗಲೂ ಶೂನ್ಯ, ನಡುವೆ ಅಷ್ಟೇ ಸಂಪಾದನೆ. ಜೀವನ ಅಂದರೆ ಕೇವಲ ಶೂನ್ಯ ಸಂಪಾದನೆ ಅಷ್ಟೇ, ಏನೂ ಇಲ್ಲ. ಹೋಗ್ಬೇಕಲ್ಲ ಒಂದು ದಿವಸ. ಅದಕ್ಕೆ ತೋರುವ ಜಗತ್ತು ಯಾವುದು, ಇರುವ ಸತ್ಯ ಯಾವುದು, ಯಾವುದು ವ್ಯವಹಾರಿಕ ಜಗತ್ತು ಯಾವುದು ವಾಸ್ತವಿಕ ಜಗತ್ತು.